ನಮಸ್ಕಾರ ಪ್ರಿಯಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಾನು ನಿಮಗೆ ಒಂದು ಮಂತ್ರ ಹೇಳ್ತಾ ಇದ್ದೀನಿ ಈ ಮಂತ್ರದಿಂದ ನಿಮ್ಮ ಪತಿ ನಿಮಗೆ ವಶವಾಗಬೇಕು ಅನ್ನೋದಕ್ಕಾಗಿ ಒಂದು ಮಂತ್ರ ಹೇಳ್ತಾ ಇದ್ದೀನಿ ಈ ಮಂತ್ರದಿಂದ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆಗಳು ಸದಾ ದಿನ ದಿನೇ ದಿನೇ ಬೆಳೀತಾ ಇರುತ್ತೆ ಈ ಗಂಡ ಹೆಂಡತಿ ಸಮಸ್ಯೆಯಿಂದ ನಾನಾ ವಿಧಗಳಲ್ಲಿ ಮನೆಯಲ್ಲಿ ಮಕ್ಕಳು ಮನೆಯಲ್ಲಿ ತುಂಬ ನೆಮ್ಮದಿ ಇರೋದಿಲ್ಲ ಯಾವಾಗ ನೋಡೋದು ಗಂಡ ಹೆಂಡತಿ ಯಾವಾಗ ಜಗಳ ಆಡ್ತಾ ಇದ್ರೆ ಮನೆಯಲ್ಲಿರೋ ಮಕ್ಕಳಿಗೆ ನೆಮ್ಮದಿ ಇರಲ್ಲ ಮಕ್ಕಳು ಏನಾಗ್ಬಿಡ್ತಾರೆ ಮಂಕಾಗ್ಬಿಡ್ತಾರೆ ಮಂಕು ಓದೋಕ್ಕೆ ಇಂಟ್ರೆಸ್ಟ್ ಯಾಕೆಂದರೆ ಯಾವಾಗ ಜಗಳ ನೋಡಿ 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 ಅವ್ರಿಗೇನಾಗುತ್ತೆ ಬೇಜಾರಾಗ್ಬಿಡುತ್ತೆ ಯಾವಾಗೂ ತಂದೆ ತಾಯಿ ಜಗಳ ಆಡ್ತಿದ್ರೆ ಮಕ್ಕಳಿಗೇನಾಗುತ್ತೆ ಭಯ ಬೇಜಾರಾಗ್ಬಿಡುತ್ತೆ ಭಯ ಬಂದ್ಬಿಡುತ್ತೆ ಏನು ಮಾಡ್ತಾರೆ ಕೆಲವ್ರ ಮನೆಯಲ್ಲಿ ಮಕ್ಕಳು ಎಷ್ಟೋ ಜನ ಹಿಂಗೆ ಆಗೋಗಿದ್ದಾರೆ ಮನೆ ಬಯಕ್ಕೋಸ್ಕರ ಮಕ್ಕಳು ಮನೆ ಬಿಟ್ಟು ಹೋಗ್ಬಿಡ್ತಾರೆ ಗಂಡು ಮಕ್ಕಳು ಭಯ ಏನಕ್ಕೆ ಅಂದರೆ ಮನೆಯಲ್ಲಿ ಅವ್ರಿಗೆ ಒಂಥರ ಅವ್ರು ಜಗಳ ಆಡೋ ಸಮಿತಿಯಲ್ಲಿ ನೋಡ್ಬಿಟ್ಟಿರ್ತಾರಲ್ಲ ಅದು ಭಯ ಬಂದು ಮಕ್ಕಳು ಮನೆ ಬಿಟ್ಟು ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ ಹಂಗಾಗಿ ನಾನು ಇವಾಗ ತಿಳಿಸ್ತಿದ್ದೀನಿ ಈ ಗಂಡ ಹೆಂಡತಿ ಸಮಸ್ಯೆ ಯಾವಾಗೂ ಹಿಂಗೆ ಜಗಳ ಮಾಡ್ತಾಯಿದ್ರೆ ಏನಾಗುತ್ತೆ ಮನೆಯಲ್ಲಿ ಮಕ್ಕಳು ಓದೋದಿಲ್ಲ ಮನೆಯಲ್ಲಿ ಮಕ್ಕಳಿಗೆ ಒಂದು ಯಾವಾಗೂ ಅವ್ರಿಗೆ ಒಂದು ಮೈಂಡಲ್ಲಿ ಏನಪ್ಪ ಇವ್ರು ಹಿಂಗೆ ಆಡ್ತಿರ್ತಾರೆ ನಮ್ಮ ಮನೆ ನಮ್ಮ ಫ್ರೆಂಡ್ ಮನೆಯಲ್ಲಿ ಅಮ್ಮ ಅಪ್ಪ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಮನೇಲಿ ಯಾವಾಗೂ ಹಿಂಗೆ ಆಡ್ತಿರ್ತಾರೆ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಅದೇ ಒಂದು ಜಿಗುಪ್ಸೆ ಬಂದ್ಬಿಡುತ್ತೆ ಬಂದಾಗ ಏನು ಮಾಡ್ತಾರೆ ಮಕ್ಕಳು ಸರಿಯಾಗಿ ಓದೋದಿಲ್ಲ ಮಕ್ಕಳು ಸರಿಯಾಗಿ ಮಾತಾಡಲ್ಲ ಸರಿಯಾಗಿ ಊಟ ಮಾಡಲ್ಲ ಒಂಥರ ಮಂಕ್ ಬಡ್ದವ್ರು ಹಂಗೆ ಆಗ್ಬಿಡ್ತೀರ ಯಾಕೆ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತೀರಾ ಏನಾಗಿದೆ ಅಂದರೆ ಅಮ್ಮ ಮನೆಯಲ್ಲಿ ಮಗ ಹೇಳಿದ ಮಾತೆ ಕೇಳ್ತಿಲ್ಲ ಸ್ಕೂಲ್ಗೆ ಇಲ್ಲ ಇವಾಗ ಮಗ ಓದ್ತಾ ಇದ್ದ ಏನು ಹಿಂಗೆ ಆಗ್ಬಿಟ್ಟಿದ್ದಾನೆ ಅಂತೀರ ಅಂದರೆ ಅವನಿಗೇನೋ ಒಂದು ಜಿಗುಪ್ಸೆ ಇರುತ್ತೆ ಜಿಗುಪ್ಸೆ ಇರುತ್ತೆ ಕೆಲವ್ರಿಗೆ ಏನೋ ಗ್ರಹ ಕಾಟಗಳು ಇರ್ತವೆ ಹಾಗಾದಾಗ ಚೆನ್ನಾಗಿರೋ ಮಕ್ಕಳು ಹಿಂಗೆ ಒಂದು ಉಲ್ಟಾ ಪಲ್ಟಾ ಆಗೋಗ್ತಾರೆ ಅದರಿಂದ ಮನೆಯಲ್ಲಿ ಗಂಡ ಹೆಂಡತಿ ಯಾವತ್ತೂ ನೆಮ್ಮದಿಯಾಗಿ ಸಂತೋಷವಾಗಿದ್ದರೆ ಮಕ್ಕಳು ಕೂಡ ಸಂತೋಷವಾಗಿ ನೆಮ್ಮದಿಯಾಗಿರ್ತಾರೆ ಅವ್ರಿಗೆ ಯಾವ ಕೆಟ್ಟ ಆಲೋಚನೆಗಳು ಬರೋದಿಲ್ಲ ಅದಕ್ಕಾಗಿ ನಾನು ನಿಮಗೆ ಒಂದು ತಂತ್ರ ತಿಳಿಸ್ತಾ ಇದ್ದೀನಿ ಈ ತಂತ್ರನ ಈ ಮಂತ್ರನ ನೀವು ಒಂದು ಒಳ್ಳೆಯ ಶುಭ ದಿನದಲ್ಲಿ ನೀವು ಈ ಮಂತ್ರನ ಸಿದ್ಧಿ ಮಾಡಿಕೊಳ್ಳಿ ಸಿದ್ಧಿ ಮಾಡ್ಕೊಳ್ಳಿ ಒಂದು ಗುರುವಾರ ಭಾನುವಾರ ಅಮಾಸೆ ಹುಣ್ಣಿಮೆ ಇಂಥ ದಿವಸದಲ್ಲಿ ಈ ಮಂತ್ರನ ಸಿದ್ಧಿ ಮಾಡಿಕೊಳ್ಳಿ ಸಿದ್ಧಿ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಒಂದು ನೀರು ನೀರಿನಲ್ಲಿ ಕುತ್ಕೊಂಡು ಅಂದರೆ ಮನೆಯಲ್ಲೇ ಒಂದು ಟಬ್ಬು ಇಟ್ಕೊಂಡು ನೀರಿನಲ್ಲಿ ಕುಳಿತುಕೊಂಡು ಯಾಕೆ ಅಂದರೆ ನೀರಿನಲ್ಲಿ ಸಿದ್ಧಿ ಮಾಡೋದ್ರಿಂದ ಅದು ತುಂಬ ಪ ಶಕ್ತಿ ಪವರ್ಫುಲ್ ಆಗಿರುತ್ತೆ ಅದರಿಂದ ನೀರಿನಲ್ಲಿ ಕುಳಿತುಕೊಂಡು ಕುಳಿತು ನೀವು ಸಾಧನೆ ಮಾಡಬೇಕು ಜಪ ಮಾಡಬೇಕು ಜಪ ಮಾಡಿ ಮತ್ತು ನೀವು ನೀರಿನಿಂದ ನೀವು ನೀರಿನಲ್ಲಿ ಕುತ್ಕೊಂಡು ನೂರೆಂಟು ಸತಿ ನಲ್ವತ್ತೊಂದು ದಿವಸ ಜಪ ಮಾಡೋದ್ರಿಂದ ನಿಮಗೆ ಮಂತ್ರ ಸಿದ್ಧಿ ಆಗುತ್ತೆ ಆವಾಗ ನೀವು ನಿಮ್ಮ ಕೆಲಸಕ್ಕೆ ಈ ಮಂತ್ರನ ನೂರೆಂಟು ಸತಿ ಜಪ ಮಾಡ್ಕೊಂಡಿರ್ತೀರ ಸಿದ್ಧಿ ಆಗುತ್ತೆ ಆದಾಗ ನಿಮಗೆ ನೀವೇನು ಮಾಡಬೇಕು ನಿಮ್ಮ ಕಾರ್ಯಕ್ಕೆ ನೀವು ಹೇಳಬೇಕಾಗಿರೋದು ಸತಿ ನೀವೇನಕ್ಕೆ ಹನ್ನೊಂದು ಸತಿ ಹೇಳಬೇಕು ಅಂದರೆ ನೀವು ಜಪಿಸಿ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡಿರ್ತೀರಲ್ಲ ನಂತರ ನೀವು ಸಾಧಕ ಮೇಲೆ ನೀವು ನಿಮ್ಮ ಗಂಡನ ಮೇಲೆ ನೀವು ಅವರಿಗೆ ವಶ ಮಾಡ್ಕೋಬೇಕು ಅಂದರೆ ಒಂದು ಬೆಲ್ಲದಚ್ಚಿನ ಮೇಲೆ ಇದು ಮಂತ್ರನ ನಿಮ್ಮ ಗಂಡನ ಗಂಡನ ಹೆಸರನ್ನ ಬರೆದುಬಿಟ್ಟು ಈ ಮಂತ್ರನ ಹೇಳ್ಕೊಂಡು ನೀವು ಮಂತ್ರನ ಬೆ ಮಂತ್ರದಿಂದ ನೀವು ಬೆಲ್ಲನ ಮಂತ್ರಿಸ್ಬೇಕು ನೀವು ಈ ಮಂತ್ರ ತಗೋಬೇಕು ನೂರೆಂಟು ಸತಿ ಮುಂಚಿತವಾಗಿ ಆಗೋಟ್ಟಿರುತ್ತೆ ನಲವತ್ತೊಂದು ದಿವಸ ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ನಲವತ್ತೊಂದು ದಿವಸ ಆದ ನಂತರ ನೀವು ಹನ್ನೊಂದು ಸತಿ ನೀವು ಮಂತ್ರನ ಹೇಳಬೇಕು ಮಂತ್ರನ ಹೇಳ್ಬಿಟ್ಟು ಬೆಲ್ಲ ನಿಟ್ಕೋಬೇಕು ಒಂದು ಅಚ್ಚು ಬೆಲ್ಲನೋ ಒಂದು ಬೆ ಮುದ್ದೆ ಬೆಲ್ಲನೋ ಬೆಲ್ಲಕ್ಕೆ ಈ ಮಂತ್ರನ ಹೇಳಬೇಕು ಮೇಲ್ ಬೆ ಈ ಮೇಲಿರೋ ಮಂತ್ರ ಹೇಳ್ಬಿಟ್ಟು ನೀವು ಇಲ್ಲ ಬೆಲ್ಲಕ್ಕಾದರೂ ಹೇಳ್ಬೋದು ಇಲ್ಲ ಎಲೆಗಾದ್ರೂ ಹೇಳ್ಬೋದು ಎಲೆ ಅಡಿಕೆ ಹಾಕ್ಕೊಳ್ತಾರಲ್ವ ಅಂಥವ್ರು ಎಲೆಗಾದ್ರೂ ಮಂತ್ರಿಸ್ಬೋದು ಹೇಳ್ಬಿಟ್ಟು ಹನ್ನೊಂದು ಸತಿ ಜಪಿಸ್ಬಿಟ್ಟು ಪತಿಗೆ ನೀವು ಕೊಡೋದ್ರಿಂದ ನಿಮಗೆ ನಿಮ್ಮ ಪತಿ ನಿಮಗೆ ಕೂಡಲೇ ವಶವಾಗ್ತಾರೆ ಇದು ಇದು ನಿಮ್ಮ ಪತಿ ನಿಮಗೆ ಕೂಡಲೇ ವಶವಾಗ್ತಾರೆ ಈ ರೀತಿ ಮಾಡಿಕೊಳ್ಳಿ ಬೆಲ್ಲಕ್ಕಾದರೂ ಮಾಡಿ ಎಲೆಗಾದರೂ ಮಾಡಿ ಬೆಲ್ಲನ ಇದೇ ರೀತಿಯಾಗಿ ನೀವು ಸಿದ್ಧಿ ಮಾಡಿ ಸಿದ್ಧಿ ಮಾಡಿ ಇದ್ದರೆ ಅವ್ರನ್ನ ಯಾವುದನ್ನು ಬೆಲ್ಲದಲ್ಲಿ ಹಾಕಿ ಅವರಿಗೆ ಸೇರಿಸಿ ನೀವು ಊಟದಲ್ಲಿ ಕಾಫಿನೆಲ್ಲ ಎಲ್ಲ ಕೊಡೋದ್ರಿಂದ ಅವರು ನಿಮ್ಮ ಪತಿ ನಿಮಗೆ ವಶದಲ್ಲಿ ಇರ್ತಾರೆ ಅವರು ನಿಮ್ಗೆ ಅತಿ ಅತಿ ಶೀಘ್ರವಾಗಿ ನಿಮಗೆ ವಶ ರೀತಿಯಾಗಿ ನೀವು ಹೇಳಿದಂಥ ಅವರು ಕೇಳೋ ರೀತಿನಲ್ಲಿ ಆಗ್ತಾರೆ ಇಂಥ ಒಂದು ಅದ್ಭುತವಾದಂಥ ಮಂತ್ರ ಇದು ಬೆಲ್ಲಕ್ಕೆ ಮಂತ್ರಿಸಿ ಪ್ರಯೋಗ ಮಾಡೋದು ಬೆಲ್ಲದ ಪ್ರಯೋಗದ ಮಂತ್ರ ಇದು ಈ ರೀತಿ ಮಾಡಿಕೊಳ್ಳಿ ನಿಮ್ಮ ಗಂಡ ಎಂಡ್ತಿಯರ ಅನುಬಂಧ ಹೆಚ್ಚಾಗುತ್ತೆ ಪ್ರಿಯ ವಿಷಕರೇ ಇದರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ನೀವು ಅಲ್ಲಿ ಇಲ್ಲಿ ಕಳ್ಕೊಳ್ಳೋದಕ್ಕಿಂತ ಇಂಥ ಸಿಂಪಲ್ ಆದಂಥ ಕೆಲಸಗಳು ಮಾಡಿ ನಿಮ್ಮ ಪತಿನ ವಶ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಸಾಕಷ್ಟು ಲಾಭವಾಗುತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಇದು ಮಾಡ್ಕೊಳ್ಳಿ ಪ್ರೇವೇಕ್ಷಕರು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ